ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಬಟ್ಟೆಗಳಿಗೆ ತಾಗಿರುವ ಬೇರೆ ಬೇರೆ ರೀತಿಯ ಕಲೆಗಳನ್ನ ಹೇಗೆ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನೀವು ನಮ್ಮ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿಕೊಂಡು ಆಲ್ ಅಂತ ಕೊಡಿ ಫಸ್ಟ್ ಟಿಪ್ ಏನಂದರೆ ನಿಮ್ಮ ಬಟ್ಟೆಗೆ ಏನಾದರೂ ಹಣ್ಣಿನ ಕಲೆ ಆಗಿದರೆ ಮಾವಿನ ಆಗಿರ್ಬೋದು ಇಲ್ಲ ಏನಾದರೂ ಟೊಮೆಟೊ ಸಾಸ್ ಇಲ್ಲ ಕೆಚಪ್ ಕಲೆ ಆಗಿರ್ಬೋದು ಅದಕ್ಕೇನು ಮಾಡಬೇಕಂದ್ರೆ ಫಸ್ಟ್ ಸ್ವಲ್ಪ ಬಿಸಿ ನೀರು ಹಾಕಿ ನೆಕ್ಸ್ಟ್ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕ್ಕೊಂಡು ಚೆನ್ನಾಗಿ ರಬ್ ಮಾಡಬೇಕು ಲಾಸ್ಟಾಗಿ ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಂಡು ಈ ರೀತಿ ಅಪ್ಲೈ ಮಾಡಿ ಹೀಗೆ ರಬ್ ಮಾಡುವಾಗ ಈ ಕಲೆ ತುಂಬ ಬೇಗ ಹೋಗುತ್ತೆ ಮತ್ತು ಲಾಸ್ಟಾಗಿ ಸ್ವಲ್ಪ ಸೋಪ್ ಹಾಕ್ಕೊಂಡು ವಾಶ್ ಮಾಡಬೇಕು ಆಗ ಇನ್ನೂ ತುಂಬ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ನಿಮ್ಮ ಬಟ್ಟೆಗೆ ರಕ್ತ ತಾಗಿದರೆ ಅದಕ್ಕೆ ಏನು ಮಾಡಬೇಕಂದ್ರೆ ಸ್ವಲ್ಪ ಐಸ್ ಕ್ಯೂಬ್ಸ್ ತಗೊಂಡು ಚೆನ್ನಾಗಿ ರಬ್ ಮಾಡಬೇಕು ಇಲ್ಲಾಂದರೆ ತುಂಬ ಕೋಲ್ಡ್ ಆಗಿರೋ ನೀರಲ್ಲಿ ಬಟ್ಟೆನ ಅರ್ಧ ಗಂಟೆಗೆ ಹಾಕಿ ಇಡಬೇಕು ಆಗ ಈ ರಕ್ತದ ಕಲೆ ತುಂಬ ಬೇಗ ಕ್ಲಿಯರ್ ಆಗುತ್ತೆ ನಿಮ್ಮ ಬಟ್ಟೆಗೆ ಅರಿಶಿಣದ ಕಲೆ ಇಲ್ಲ ಸಾಂಬಾರ್ ಕಲೆ ಆಗಿದ್ದರೆ ಅದಕ್ಕೆ ಫಸ್ಟ್ ಒಂದು ಚಾಕು ಯೂಸ್ ಮಾಡಿ ಆ ಜಾಗನ ಕ್ಲೀನ್ ಮಾಡಿ ನೆಕ್ಸ್ಟ್ ಅಲ್ಲಿ ಸ್ವಲ್ಪ ಟೂತ್ಪೇಸ್ಟನ್ನ ಹಾಕ್ಕೊಂಡು ಚೆನ್ನಾಗಿ ರೀತಿ ಅಪ್ಲೈ ಮಾಡಬೇಕು ಲಾಸ್ಟಾಗಿ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಚೆನ್ನಾಗಿ ರಬ್ ಮಾಡಿ ಆಗ ಈ ಕಲೆ ಬೇಗನೆ ಕ್ಲಿಯರ್ ಆಗುತ್ತೆ ನೆಕ್ಸ್ಟ್ ಬೇಕಿದ್ರೆ ಸ್ವಲ್ಪ ಸೋಪ್ ಹಾಕಿ ವಾಶ್ ಮಾಡ್ಕೊಬೋದು ಇನ್ನೂ ಚೆನ್ನಾಗಿರುತ್ತೆ ತುಂಬ ಜನಕ್ಕೆ ಅಂಡರ್ ಹಾರ್ಮ್ಸ್ ಹತ್ರ ಬಟ್ಟೆಗೆ ಬೆವರಿನ ಕಲೆ ಆಗಿರುತ್ತೆ ಒಂಥರ ಹಳದಿ ಕಲರ್ ಇರುತ್ತೆ ಅದಕ್ಕೆ ಯಾವುದಾದ್ರೂ ಆ್ಯಸ್ಪ್ರಿನ್ ಟ್ಯಾಬ್ಲೆಟ್ಸ್ ತಗೊಳ್ಳಿ ಹೆಚ್ಚಾಗಿ ತಲೆನೋವಿಗೆ ಪೇಯ್ನ್ ಕಿಲ್ಲರ್ ಥರ ಆ್ಯಸ್ಪ್ರಿನ್ ಟ್ಯಾಬ್ಲೆಟ್ ಯೂಸ್ ಮಾಡ್ತೀವಿ ಅಲ್ವಾ ಅದನ್ನು ಚೆನ್ನಾಗಿ ಪೌಡರ್ ಮಾಡಿಕೊಂಡು ಆ ಕಲೆ ಆಗಿದ್ದ ಜಾಗಕ್ಕೆ ಇದನ್ನು ಹಾಕಿ ನೆಕ್ಸ್ಟ್ ಸ್ವಲ್ಪ ಬಿಸಿ ನೀರು ಇಲ್ಲಾಂದರೆ ಸ್ವಲ್ಪ ವಿನಿಗರ್ ಹಾಕ್ಕೊಂಡು ಒಂದು ಟೂತ್ ಬ್ರಷಿಂದ ಚೆನ್ನಾಗಿ ರಬ್ ಮಾಡಿ ಆಗ ಆ ಕಲೆ ಬೇಗನೆ ಹೋಗುತ್ತೆ ನಿಮ್ಮ ಬಟ್ಟೆಗೆ ಕಾಫಿ ಕಲೆ ಇಲ್ಲ ಚಾ ಕಲೆ ಆಗಿದ್ದರೆ ಫಸ್ಟ್ ಸ್ವಲ್ಪ ಲೈಟ್ ಬಿಸಿ ನೀರಿಗೆ ಎರಡು ಸ್ಪೂನ್ ಅಷ್ಟು ವಿನಿಗರ್ ಹಾಕಿ ಈಗ ಇದನ್ನು ಆ ಕಲೆ ಆಗಿದ್ದ ಜಾಗದಲ್ಲಿ ಹಾಕಿದರೆ ಸಾಕು ತುಂಬ ಫಾಸ್ಟಾಗಿ ಆ ಕಲೆ ಕ್ಲಿಯರ್ ಆಗುತ್ತೆ ನಿಮ್ಮ ಬಟ್ಟೆಗೆ ಎಣ್ಣೆ ತಾಗಿದರೆ ಫಸ್ಟ್ ಆ ಕಲೆ ಆಗಿದ್ದ ಜಾಗದಲ್ಲಿ ಮುಖಕ್ಕೆ ಯೂಸ್ ಮಾಡುವಂಥ ಪೌಡರ್ನ ಹಾಕಿ ಈ ಪೌಡರ್ ಬಂದುಬಿಟ್ಟು ಆಯಿಲ್ನ ಚೆನ್ನಾಗಿ ಅಬ್ಸರ್ಬ್ ಮಾಡುತ್ತೆ ನೆಕ್ಸ್ಟ್ ಸ್ವಲ್ಪ ಅಡುಗೆ ಸೋಡ ಹಾಕಿ ಅದಾದ ನಂತರ ಸ್ವಲ್ಪ ವಿನೆಗರ್ ಹಾಕ್ಕೊಂಡು ಚೆನ್ನಾಗಿ ರಬ್ ಮಾಡಿ ಆಗ ಈ ಎಣ್ಣೆ ಕಲೆ ಬೇಗನೆ ಕ್ಲಿಯರ್ ಆಗುತ್ತೆ ನಿಮ್ಮ ಬಟ್ಟೆಗೆ ಪೆನ್ ಇಂಕ್ ಇಲ್ಲ ಏನಾದರೂ ಪೇಂಟ್ ತಾಗಿದರೆ ಆ ಕಲೆ ಆಗಿದ್ದ ಜಾಗದಲ್ಲಿ ಫಸ್ಟ್ ಸ್ವಲ್ಪ ಸ್ಯಾನಿಟೈಸರ್ ಹಾಕಿ ಅದಾದ ನಂತರ ನಿಮಗೆ ಬೇಕಿದ್ದರೆ ಸ್ವಲ್ಪ ಬಿಸಿ ನೀರು ಇಲ್ಲಾಂದರೆ ಸ್ವಲ್ಪ ವಿನಿಗರ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ರಬ್ ಮಾಡಿದರೆ ಆ ಕಲೆ ಬೇಗನೆ ಹೋಗುತ್ತೆ ತುಂಬ ಜನಕ್ಕೆ ಶರ್ಟ್ ಕಾಲರ್ ಹತ್ತಿರ ಕಪ್ಪು ಕಲೆ ಆಗಿರುತ್ತೆ ಮತ್ತು ಹೆಚ್ಚಾಗಿ ಮಳೆಗಾಲದಲ್ಲಿ ಪ್ಯಾಂಟ್ ಕಲೆಗೆ ತುಂಬ ಮಣ್ಣಿನ ಕಲೆ ಆಗಿರುತ್ತೆ ಅದಕ್ಕೇನು ಮಾಡಬೇಕಂದ್ರೆ ನೀವು ವಾಶ್ ಮಾಡೋಕ್ಕೆ ಮುಂಚೆ ಫಸ್ಟ್ ಸ್ವಲ್ಪ ಶ್ಯಾಂಪು ಹಾಕಿ ಟೂತ್ ಬ್ರಷಿಂದ ಚೆನ್ನಾಗಿ ರಬ್ ಮಾಡಬೇಕು ಆಗ ಎಷ್ಟೇ ಕಲೆ ಇದ್ರೂ ತುಂಬ ಬೇಗ ಕ್ಲಿಯರ್ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ಇನ್ನೊಂದೊಳ್ಳೆ ಟಿಪ್ಸ್ನೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್